ಆತ್ಮೀಯ ವೀಕ್ಷಕರೇ, ನಾನು ನಿಮ್ಮ ಪಾರ್ವತಿ. ನನ್ನ ಚಾನಲ್ ಜ್ಯೋತಿಷ್ಯ ಜ್ಞಾನಸುಧ ಬೈ ಪಾರ್ವತಿ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ, ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತೀನಿ. ಇವತ್ತಿನ ವಿಷಯ ಬಂದುಬಿಟ್ಟು ಶ್ರವಣ ನಕ್ಷತ್ರ ಬಗ್ಗೆ ಹೇಳೋದು. ನಾನು ಇದುವರೆಗೂ ಉತ್ತರ ಷಡದ ನಕ್ಷತ್ರದ ಬಗ್ಗೆ ಅಂತ ಹೇಳ್ಕೊಂಬಂದಿನಿ. ಇನ್ನೊಂದು 6 ನಕ್ಷತ್ರ ಇದೆ, ಇದಾದಮೇಲೆ ಮುಗಿದ್ಮೇಲೆ ಮತ್ತೆ ಬೇರೆ ವಿಷಯ ಹೇಳ್ಕೊಂಬರ್ತೀನಿ. ನಾನು ಈ ನಕ್ಷತ್ರಗಳ ಬಗ್ಗೆ ಹೇಳ್ಕೊತಿರ್ಬೇಕು, ಕೊಡಬೇಕಾದ್ರೆ ನಕ್ಷತ್ರಗಳು ತಾರಾಬಲ ಯಾವ್ಯಾವ್ದು ಏನೇನು ಅಂತ ಎಲ್ಲ ಕೊಡ್ತಾ ಇದ್ದೀನಿ. ಮಂತ್ರಗಳು ಎಲ್ಲ ನೀವೆಲ್ಲರೂ ಇದ್ರ ಬಗ್ಗೆ ನಿಮ್ಮ ನಿಮ್ಮ ನಕ್ಷತ್ರದ್ದು ನೋಡಿ ಇಟ್ಕೊಳ್ಳಿ. ಮತ್ತೆ ಮುಹೂರ್ತಗಳು ಇಡೋದು ಇವನ್ನೆಲ್ಲ ತೋರಿಸ್ಕೊಡ್ತೀನಿ. ನೀವು ಇವನ್ನೆಲ್ಲ ಕಲ್ತ್ಕೊಂಡ್ರೆ ಮತ್ತೆ ನಿಮ್ಮ ನಿಮ್ಮ ಜಾತಕದಲ್ಲಿ ನಿಮ್ಗೆ ಯಾವುದಾದ್ರು ಶುಭ ಕಾರ್ಯ ಮಾಡಬೇಕು ಅಂದರೆ ಏನೇನು ಅನ್ನೋದನ್ನೆಲ್ಲ ತೋರಿಸ್ಕೊಡ್ತೀನಿ. ಆದ್ದರಿಂದ ಸ್ವಲ್ಪ ತಾಳ್ಮೆಯಿಂದ ಎಲ್ಲರೂ ಅವರವರ ಜಾತಕಗಳ ಬಗ್ಗೆ ಅವ್ರವ್ರ ಕುಟುಂಬದಲ್ಲಿರೋರ್ದು ಎಲ್ಲ ನೋಡ್ಕೊಂಬಂದರೆ ತುಂಬ ಒಳ್ಳೆಯದು. ನಾನು ನಿಮ್ಮ ಮುಂದೆ ಇನ್ನೂ ಹೆಚ್ಚೆಚ್ಚಿಗೆ ತಿಳಿಸ್ತೀನಿ. ಈ ಶ್ರವಣ ನಕ್ಷತ್ರ ಬಂದುಬಿಟ್ಟು ಧನುರಾಶಿಯಲ್ಲಿ ಬರುತ್ತೆ, ಮಕರ ರಾಶಿಯಲ್ಲಿ ಬರುತ್ತೆ ಶ್ರವಣ ನಕ್ಷತ್ರ. ಇದು ಬಂದುಬಿಟ್ಟು 22ನೇ ನಕ್ಷತ್ರ ಆಗುತ್ತೆ ಬಚಕ್ರದಲ್ಲಿ. 10 ಡಿಗ್ರಿಯಿಂದ 23 ಡಿಗ್ರಿ 20ರವರೆಗೆ ಇದರ ವಿಸ್ತರಣೆ ಇರುತ್ತೆ ನೋಡಿ. 10 ಗಳಿಗೆಯಿಂದ 14 ಗಳಿಗೆವರೆಗೂ ವಿಷ ಗಳಿಗೆ ಆಗುತ್ತೆ. 34 ಗಳಿಗೆಯಿಂದ 58ನೇ ಗಳಿಗೆವರೆಗೆ ಅಮೃತ ನಾಡಿ ಅಂತ ಇರುತ್ತೆ. ಈ ಅಮೃತ ಇದು ಗಳಿಗೆ ಇರೋ ಟೈಮಲ್ಲಿ ನೀವು ಯಾವುದೇ ಶುಭ ಕಾರ್ಯ ಮಾಡಿದ್ರೆ ಒಳ್ಳೆಯದು, ವಿಷ ಗಳಿಗೆ ಟೈಮಲ್ಲಿ ಯಾವುದೂ ಶುಭ ಕಾರ್ಯಗಳು ಮಾಡಬಾರ್ದು. ಮತ್ತು ಈ ಶ್ರವಣ ನಕ್ಷತ್ರದ ಬಂದುಬಿಟ್ಟು ಯಾಕೆ ಅದು ಶ್ರವಣ ಅಂದರೆ ಕಿವಿಯಂತೆ ಕಾಣಿಸ್ತಾ ಇರುತ್ತೆ, ಇದರದ್ದು 3 ನಕ್ಷತ್ರಗಳ ಕುಂಜ ಆಗಿರುತ್ತೆ. ಇದರ ದೇವತೆ ಬಂದುಬಿಟ್ಟು ವಿಷ್ಣು ಆಗಿರ್ತಾನೆ, ಶ್ರವಣ ನಕ್ಷತ್ರ ದೇವತೆ ವಿಷ್ಣು ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಮತ್ತು ರಾವಣನ ಸೋದರ ವಿಭೀಷಣ ಸತ ಈ ನಕ್ಷತ್ರದಲ್ಲಿ ಜನಿಸಿರ್ತಾರೆ. ಮತ್ತು ಗರುಡ ಪಕ್ಷಿ ಅಶ್ವಥ ವೃಕ್ಷಗಳ ಸಂಬಂಧ ಸತ ಶ್ರವಣ ನಕ್ಷತ್ರಕ್ಕೆ ತೋರಿಸುತ್ತೆ. ಮಂಗಳವಾರ ಏನಾದರೂ ಶ್ರವಣ ನಕ್ಷತ್ರ ಬಂದರೆ ಮೃತ್ಯು ಯೋಗ ಅಂತ ಉಂಟಾಗುತ್ತೆ. ಶ್ರವಣ ನಕ್ಷತ್ರ ಸಕಲ ಶುಭ ಕಾರ್ಯಗಳಿಗೂ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈ ನಕ್ಷತ್ರದಲ್ಲಿ ಏನಾದರೂ ರೋಗ ಬಂದರೆ 11 ದಿವಸದ ತನಕ ಅನಿಷ್ಟ ಅಂತ ಹೇಳ್ಬೋದು. ಮತ್ತು ಶ್ರವಣ ನಕ್ಷತ್ರದಲ್ಲಿ ಗೃಹ ಪ್ರವೇಶ ಮಾಡಿದ್ರೆ ಬೇರೆಯವ್ರ ಪಾಲಾಗುತ್ತೆ, ಅನ್ಯಕ್ರ ಅಂತಂದರೆ ಬೇರೆಯವರು ಇದಾಗುತ್ತೆ 3 ವರ್ಷದೊಳಗಡೆ ಅಂತಲೂ ಹೇಳ್ಬೋದು. ಮತ್ತು ವಿಷ್ಣುವಿನ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ವಿಷ್ಣು ಬಂದುಬಿಟ್ಟು ದಶಾವತಾರನ ಹೆಸರ್ತಾರೆ. ಫಸ್ಟು ಬಂದುಬಿಟ್ಟು ಅಮೃತ ಇದು ಮಂಥನ ಮತ್ಸ್ಯಾವತಾರ ಪ್ರಜಾ ಸೃಷ್ಟಿಗಾಗಿ ಸಪ್ತಋಷಿಗಳನ್ನು ಕಾಪಾಡೋದಕ್ಕೋಸ್ಕರ, ಪ್ರವಾಹದಿಂದ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಮತ್ಸ್ಯಾವತಾರ ಮಾತಾಡ್ತಾನೆ. ಇದು ಕೂರ್ಮಾವತಾರ ಬಂದುಬಿಟ್ಟು ಅಮೃತ ಮಂಥನ ಕಾಲದಲ್ಲಿ ಕಡಗೋಲ್ನಂತೆ ಮಂಥರ ಪರ್ವತನ ಇದು ಮಾಡ್ತಾರಲ್ಲ, ಮಂದಾರ ಪರ್ವತನ, ಆ ಪರ್ವತ ಕೆಳಗಡೆ ಮುಳುಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕೂರ್ಮಾವತಾರ ಇದು ಇದ್ದು ಮಂದಾರ ಪರ್ವತನ ಕೆಳಗಡೆ ಬೀಳದೇ ಇರೋಂಗೆ ನೋಡಿಕೊಂಡು ಕಾಪಾಡ್ತಾನೆ ವಿಷ್ಣು ಅಂತ ಹೇಳ್ಬೋದು ಅಮೃತ ಇದು ಮಾಡೋದಕ್ಕೆ. ವಾಮನನಾಗಿ ಬಲಿ ಚಕ್ರವರ್ತಿನ ಮೂರಜ್ಜೆ ಇದು ಕೇಳಿಬಿಟ್ಟು ಪಾತಾಳಕ್ಕೆ ಇದು ಮಾಡ್ತಾರೆ ಅಂತ ಹೇಳ್ಬೋದು. ರಾಮಚಂದ್ರನಾಗಿ ಏನು ಮಾಡ್ತಾನೆ, ರಾವಣನ ಸಂಹಾರ ಮಾಡ್ತಾನೆ. ಬಲರಾಮನಾಗಿ ಅವತರಿಸಿ ವಿವಿಧ ಮತ್ತು ಧೇನುಕರನ್ನು ಸಂಹರಿಸ್ತಾರೆ, ಯಮುನೆ ಮತ್ತು ಸರಿಯಾದ ದಾರಿಯಲ್ಲಿ ಹರಿಯೋ ಥರ ಮಾಡ್ತಾರೆ. ಮತ್ತು ಕೃಷ್ಣನ ಅವತಾರ ಗೊತ್ತೇ ಇದೆ, ಕೃಷ್ಣನ ಅವತಾರದಲ್ಲಿ ಭಗವದ್ಗೀತೆ ಯಾವ ರೀತಿ ಇದು ಮಾಡ್ದ, ಮಹಾಭಾರತ ನಡೆಯೋದಕ್ಕೆ ಯಾವ ರೀತಿ ದುಷ್ಟರನ್ನು ಎಲ್ಲ ಸಂಹಾರ ಆಗೋದಕ್ಕೆ ಯಾರ ಇದು ಕಾರಣ ಆಯಿತು ಅಂತ ಹೇಳ್ಬಿಟ್ಟು, ಕಲಿಯುಗ ಅಂತ್ಯದಲ್ಲಿ ಅಧರ್ಮಗಳನ್ನ ನಾಶ ಮಾಡಿ ಧರ್ಮನ ಪುನರ್ ಪ್ರತಿಷ್ಠಾಪನೆ ಮಾಡೋದಕ್ಕೆ ಕಲ್ಕಾವತಾರ ಮಾಡೋದಕ್ಕೆ ಮಹಾವಿಷ್ಣು ಮತ್ತು ಹುಟ್ಟಿ ಬರ್ತಾನೆ ಅನ್ನೋದು ಈ ಇದ್ರದ್ದು ವಿಷ್ಣುವಿನ ದಶಾವತಾರದಲ್ಲಿ ಇದಿರೋದು. ನರಸಿಂಹಾವತಾರ ಇದು ಮಾಡಿ ಪ್ರಹ್ಲಾದನ್ನು ಹೇಗೆ ಇದಕ್ಕೆ ಕಾಪಾಡ್ತಾನೆ, ಹಿರಣ್ಯಕಶಿಪುನ ಯಾವ ರೀತಿ ಇದು ಮಾಡ್ತಾರೆ, ಇದೆಲ್ಲ ಪ್ರತಿಯೊಂದೂ ಎಲ್ರಿಗೂ ಗೊತ್ತಿರುತ್ತೆ. ನಾನೇ ನಿಮಗೆ ಸಣ್ಣದಾಗಿ ಪರಶುರಾಮ 21 ಸತಿ ಎಲ್ಲ ಕ್ಷೇತ್ರಗಳನ್ನ ಇದು ಮಾಡಿಕೊಂಡು ಬರ್ತಾರೆ, ಇದಕ್ಕೋಸ್ಕರ ಏನೇನು ಮಾಡ್ತಾರೆ ಇದು ನಿಮಗೆಲ್ರಿಗೂ ತಿಳಿದಿರುತ್ತೆ. ನಾನೊಂದು ಸಣ್ಣದಾಗಿ 2-2 ಲೈನ್ ಹೇಳಿದೆ, ವಿಷ್ಣುವಿನ ದಶಾವತಾರ, ಆ ಮಹಾವಿಷ್ಣುವಿನ ಶ್ರವಣ ನಕ್ಷತ್ರದಲ್ಲಿ ಜನಿಸಿರ್ತಾರೆ, ಇದ್ರ ಯೋಗದ್ದು ಏನು ಅಂತ ಮತ್ತೆ ನೋಡೋಣ. ಶ್ರವಣ ನಕ್ಷತ್ರದ ಯೋಗ ಏನೇನಿದೆ, ಗುಣಲಕ್ಷಣಗಳು ಏನೇನಿದೆ ಅಂತ ಸ್ಲೈಡ್ಸ್ ಮೂಲಕ ನೋಡಿ ವೀಕ್ಷಕರೇ. ಶ್ರವಣ ನಕ್ಷತ್ರದ ದೇವತೆ ವಿಷ್ಣು ಯಾವ ರೀತಿ ಇದ್ದಾರೆ ಅಂತ ನೀವು ನೋಡ್ಬೋದು. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಆಗಲೇ ಹೇಳಿದೆ, ಕಿವಿಯಂತೆ ಕಾಣುವ 3 ನಕ್ಷತ್ರಗಳ ಪುಂಜದಿಂದ ಶ್ರವಣ ನಕ್ಷತ್ರ ಕಾಣಿಸುತ್ತೆ ನಮಗೆ, ಬರೀ ನಿಮಗೆ ಕಾಣಿಸಲ್ಲ, ಟೆಲಿಸ್ಕೋಪಲ್ಲಿ ನೋಡಿದ್ರೆ ಕಾಣಿಸುತ್ತೆ.
ಮಕರ ರಾಶಿ ಇಲ್ಲಿ 27 ನಕ್ಷತ್ರದಲ್ಲಿ 22ನೇ ನಕ್ಷತ್ರ ಆಗುತ್ತೆ. ಮಕರ ರಾಶಿಯಲ್ಲೇ 4 ಪಾದನೂ ಇರುತ್ತೆ. ಒಂದನೇ ಪಾದದ ಬಗ್ಗೆ ನೋಡೋಣ. ಒಂದನೇ ಪಾದ ಬಂದುಬಿಟ್ಟು 10 ಡಿಗ್ರಿಯಿಂದ 13 ಡಿಗ್ರಿ 20 ನಿಮಿಷದವರೆಗೆ ವಿಸ್ತರಣೆ ಇರುತ್ತೆ. ಮಕರ ರಾಶಿ ಮೇಷನವಾಂಶ ಆಗಿರುತ್ತೆ. ಇವ್ರದ್ದು ಗುಣಲಕ್ಷಣ ಹೇಗಿರುತ್ತೆ ನೋಡೋಣ. ಮಂದ ಚಕರೆ, ಕುಳ್ಳದಾದ ಶರೀರ, ಪದೇ ಪದೇ ಮಾತನಾಡಿದ್ದನ್ನೇ ಹಾಡುವರು, ಎದುರಾಳಿಗಳಿಗೆ ಇವರ ದೌರ್ಬಲ್ಯ ಶೀಘ್ರ ಹರಿವಾಗುತ್ತದೆ. ಅಂದರೆ ಇವರು ಮಂದ ಚಕ್ರ ಅಂದರೆ ಮುಖದಲ್ಲಿ ನೋಡಿದ್ರೆ ಆಕರ್ಷಣೆ ಇರಲ್ಲ, ತುಂಬ ಸ್ಲೋ ಪರ್ಸನ್ಸ್ ಅಂತ ಇವ್ರನ್ನ ನೋಡಿದ್ರೆ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾವಾಗಲೂ ಹಾಡಿದ್ದನ್ನೇ ಹಾಡಿ ಎದುರುಗಡೆ ಇರೋರಿಗೆ ಬೇಸರ ಬರೋ ಹಾಗೆ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತು ಏನು ಇವ್ರಿಗೆ ಎದುರಾಳು ಆಪೋಸಿಟ್ ಪರ್ಸನ್ಸ್ಗೆ ಏನಾಗುತ್ತೆ ಅಂದರೆ ಇವ್ರದ್ದು ಏನು ದೌರ್ಬಲ್ಯ ವೀಕ್ನೆಸ್ ಏನು ಅನ್ನೋದು ಬೇಗ ಅವರು ಕ್ವಿಕ್ಕಾಗಿ ಅರ್ಥ ಮಾಡ್ಕೊತಾರೆ. ಆವಾಗ ಇವ್ರದ್ದೇ ತಾನೇ ಮೈನಸ್ ಆಗೋದು ಪಾಯಿಂಟು. ಈ ಪಾಯಿಂಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ಯಾರಿಗಾದರೂ ಇದ್ದರೆ ಇದನ್ನು ಆದಷ್ಟು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಒಂದು ಉದ್ಯೋಗ ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಸ್ಥಿರತೆ ಇರುವುದಿಲ್ಲ. ಶ್ರವಣ ನಕ್ಷತ್ರ ಅಂದ್ರೇ ಚಂದ್ರನ ನಕ್ಷತ್ರ. ಇಲ್ಲಿ ಚಂದ್ರನ ನಕ್ಷತ್ರ ಆಗಿರೋದು ಸ್ಥಿರತೆ ಬೇಕು. ಒಂದು ಅಲ್ಲೋಲ ಕಲ್ಲೋಲ ಅವ್ರಿಗೆ ಯಾವುದರಲ್ಲೂ ಒಂದು ಮನಸ್ಸು ಇಟ್ಟು ಯಾವುದೇ ಕೆಲಸ ಮಾಡೋದಕ್ಕೆ ಇವ್ರಿಗೆ ಇದಿರಲ್ಲ ಅಂತ ಹೇಳ್ಬೋದು. ತಮಗೆ ಒದಗಿ ಬಂದ ಭಾಗ್ಯವನ್ನು ಸರಿಯಾಗಿ ಬಳಸಿಕೊಳ್ಳುವುದು. ಆ್ಯಕ್ಚುಲಾಗಿ ಇವರು ತುಂಬ ಲಕ್ಕಿ ಫೆಲೋ ಇರ್ತಾರೆ, ಆದರೆ ಅವರು ಬಂದಿರೋ ಭಾಗ್ಯನ ಲಗ್ನ ಅವರು ಉಪಯೋಗಿಸ್ಕೊಳೋದಿಲ್ಲ ಅನ್ನೋದು ಈ ಪಾದದವರ ಒಂದನೇ ಪಾದದವ್ರದ ಗುಣಲಕ್ಷಣ ಆಗಿರುತ್ತೆ. ಇದನ್ನು ಯಾರ್ದು ಮೈನಸ್ ಅನ್ನೋ ಪಾಯಿಂಟ್ಸ್ ಇರುತ್ತೋ ಅವನ್ನ ಸರಿ ಮಾಡ್ಕೊಳ್ಳಿ, ನಿಮ್ಮ ಲಗ್ನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತೀನಿ. ಮತ್ತು ಇವ್ರ ನಕ್ಷತ್ರ ನಾಮ ಬಂದುಬಿಟ್ಟು ಶಿ ಅನ್ನೋ ಅಕ್ಷರದಿಂದ ಇಡ್ಬೋದಾಗಿರುತ್ತೆ. ವ್ಯವಹಾರ ನಾಮ ಯಾವ್ದು ಬೇಕಾದರೂ ಇಟ್ಕೊಳ್ಳಿ. ನೆಕ್ಸ್ಟು ಎರಡನೇ ಪದ ನೋಡಿ. ಎರಡನೇ ಪದ ಬಂದುಬಿಟ್ಟು 13 ಡಿಗ್ರಿ 20 ನಿಮಿಷದಿಂದ 16 ಡಿಗ್ರಿ 40 ನಿಮಿಷದವರೆಗೆ ಇರುತ್ತೆ. ಮಕರ ರಾಶಿ ವೃಷಭನ ವಂಶ ಆಗಿರುತ್ತೆ. ಇವರ ಆದರ್ಶವೆಂದರೆ ಮೌನ ಮೈನ್. ಇದು ಇವ್ರಿಗೆ ಏನೇ ಇದಾದರೂ ಸಡನ್ನಾಗಿ ಮಾತಾಡೋದಿಲ್ಲ. ಒಂದು ತಾಳ್ಮೆ ಅನ್ನೋದು ಇವ್ರಿಗೆ ಮಾತಿನಲ್ಲಿ ಇರುತ್ತೆ. ದುಡಿಯೋದು ಮತ್ತು ಉಂಡು ನಿದ್ರೆ ಮಾಡೋದು ಇವರ ಮುಖ್ಯ ಗುಣ. ನೋಡಿ, ಅವ್ರು ದುಡಿಮೆ ಆಯಿತು, ಅವ್ರು ಊಟ ಮಾಡಿದ್ರ ಮಲಗಿದ್ರ ಮತ್ತೆ ಎದ್ದ ತಿಂದ್ಯಾ ಮಲಗಿದ್ಯಾ ಅಂದರೆ ಬೇರೆಯವ್ರ ತಂಟೆ ಹೋಗಲ್ಲ, ಬೇರೆ ಇನ್ಯಾವುದೂ ಆಸಕ್ತಿ ಇರಲ್ಲ, ಚೆನ್ನಾಗಿ ಪರಿಶ್ರಮದಿಂದ ಕೆಲಸ ಮಾಡ್ತಾರೆ, ಊಟ ಮಾಡ್ತಾರೆ, ಮಲಗ್ತಾರೆ ಅನ್ನೋದು ಇವ್ರದ್ದು. ಒಬ್ಬಂಟಿಗರಿಂದ ಏನನ್ನೂ ಸಾಧನೆ ಮಾಡದ ವ್ಯಕ್ತಿತ್ವ. ಅವರಷ್ಟಕ್ಕವರೇ ಯಾವುದೇ ಕೆಲಸನ ಸಾಧ್ಯ ಮಾಡೋದಿಲ್ಲ, ಅವ್ರಿಗೆ ಇನ್ನೊಬ್ಬರು ಸಹಾಯ ಅನ್ನೋದು ಬೇಕಾಗಿರುತ್ತೆ. ಮನೆ ಮಂದಿಗೆ ಸಹಾಯ ಮಾಡದಿದ್ದರೂ ಸಮಾಜ, ಸಾಮೂಹಿಕ ಸಂಘಟನೆ ಇಂತಹ ಕಡೆ ಕೆಲಸ ಮಾಡಿ ತಮ್ಮ ಹೆಚ್ಚುಗಾರಿಕೆ ತೋರ್ಪಡಿಸಿಕೊಳ್ತಾರೆ. ನೋಡ್ರಿ, ಮಾತಲ್ಲಿ ಹೆಚ್ಚಿಗೆ ಇದಿರಲ್ಲ, ಮೌನವಾಗಿರ್ತಾರೆ, ಆದರೆ ಅವ್ರ ಕೆಲಸದಲ್ಲಿ ಎಲ್ಲಿ ಮನೆ ಮಂದಿಗೆ ಯಾರು ಕೆಲಸದಲ್ಲಿ ಹೆಲ್ಪ್ ಮಾಡಿಲ್ಲ ಅಂದರೆ ಹೊರಗಡೆ ಅವ್ರಿಗೆ ಕೆಲಸದಲ್ಲಿ ಹೆಲ್ಪ್ ಮಾಡೋದು, ಸಮಾಜ ಸಂಘಟನೆ ದೇವಸ್ಥಾನ ಇಂಥ ಕಡೆ ಹೋಗೋದು, ಸೇವೆ ಮಾಡೋದು, ಅವರೇನೋ ತಾವೇ ಹೆಚ್ಚು ಅನ್ನೋದು ತೋರಿಸ್ಕೊಳೋದು ಅನ್ನೋದು ಇದ್ರ ಗುಣ ಅಂತಲೂ ಹೇಳ್ತಾರೆ. ಇವರ ಹತ್ತಿರ ಸಂಪತ್ತು ಹೆಚ್ಚು ಕಾಲ ನಿಲ್ಲದೆ ನೀರಿನಂತೆ ಖರ್ಚಾಗುತ್ತದೆ. ಇವ್ರದ್ದು ದುಡ್ಡು ನಿಲ್ಲಲ್ಲ, ಆದ್ದರಿಂದ ಏನು ಮಾಡಬೇಕು ಇವರು ಅಂದರೆ, ಇವರ ಹೆಂಡತಿ ಮಕ್ಕಳು ಇಂಥ ಹೆಸರಲ್ಲಿ ಇಟ್ಬಿಟ್ಟು ಅದನ್ನು ಜೋಪಾನ ಆಗಿ ಯಾರ ಹೆಸರಲ್ಲಿ ಚೆನ್ನಾಗಿದೆಯೋ ಅವ್ರ ಹೆಸರಲ್ಲಿ ಇಡಬೇಕು, ಎಲ್ಲ ನನ್ನ ಹತ್ರನೇ ಇರಲಿ ಅಂತಂದ್ರೆ ಇವ್ರಿಗೆ ಇದೆ ಖರ್ಚಾಗುತ್ತೆ, ಇವ್ರ ಹೆಸರಲ್ಲಿ ನಿಲ್ಲೋದಿಲ್ಲ ಅನ್ನೋದು ಒಂದು ಇದು. ಇದು ನಾನು ಹೇಳ್ತಿರೋದಲ್ಲ, ಪುಸ್ತಕಗಳಲ್ಲಿರೋದನ್ನು ನಾನು ನಿಮಗೆ ಇಲ್ಲಿ ಸಂಗ್ರಹ ಮಾಡಿ ಕೊಟ್ಟು ಇದನ್ನು ನಾನು ಅನಲೈಸ್ ಮಾಡ್ತಾ ಇದ್ದೀನಿ. ಎರಡನೇ ಪಾದದವ್ರದ್ದು ನಕ್ಷತ್ರ ನಾಮ ಬಂದುಬಿಟ್ಟು ಶು ಅನ್ನೋ ಅಕ್ಷರದಿಂದ ಇಡ್ಬೋದಾಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಮೂರನೇ ಪಾದದವ್ರದ್ದು ಬಂದುಬಿಟ್ಟು 16 ಡಿಗ್ರಿ 40 ನಿಮಿಷದಿಂದ 20 ಡಿಗ್ರಿವರೆಗೆ ಇರುತ್ತೆ. ಮಕರ ರಾಶಿ ಮಿಥುನ ನವಾಂಶ. ನಾನು ಹೇಳ್ತಿದ್ದೀನಿ ಯಾವಾಗ್ಲೂ ರಾಶಿ ಮತ್ತು ನವಾಂಶ ಎರಡರದ್ದು ಗುಣಗಳು ಸಮ್ಮಿಳಿತ ಆಗಿರುತ್ತೆ ಅವರ ಗುಣಲಕ್ಷಣಗಳು. ಇದನ್ನು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೋಬೇಕು ಅಂತ. ಇವ್ರದ್ದು ನೋಡೋಣ ಗುಣ ಹೇಗಿದೆ ಅಂತ ಹೇಳ್ಬಿಟ್ಟು, ಹಣಕ್ಕಿಂತಲೂ ಮಾನ ಮರ್ಯಾದೆ ಮುಖ್ಯ ಎಂಬಂತೆ ಇವರು ನ್ಯಾಯ ನೀತಿ ಮಾರ್ಗದಲ್ಲಿ ನಡೆಯುವರು. ಇವ್ರಿಗೆ ದುಡ್ಡಿಗಿಂತ ಹೆಚ್ಚಾಗಿ ಮಾನ ಮರ್ಯಾದೆ ಇರಬೇಕು, ಮತ್ತು ಸತ್ಯ ಧರ್ಮ ನ್ಯಾಯ ನೀತಿ ಅನ್ನೋದು ಇವ್ರಿಗೆ ಒಂದು ಏನೋ ಆದರ್ಶ ಅನ್ನೋದು ಇರುತ್ತೆ ಇವ್ರ ಜೀವನದಲ್ಲಿ, ಅದೇ ರೀತಿ ಅವರು ನಡೀತಾರೆ ಅಂತ ಹೇಳ್ಬೋದು. ವಿವೇಚನಾಶೀಲತೆ, ಬುದ್ಧಿವಂತಿಕೆ, ಕಲ್ಪನಾ ಶಕ್ತಿ ಹೇರಳವಾಗಿರುತ್ತೆ. ಇವ್ರಿಗೆ ಒಂದು ಯಾವುದೇ ಒಂದು ವಿಚಾರ ಆಗಲಿ ಅವ್ರು ಫಸ್ಟು ಅನಲೈಸ್ ಮಾಡಿಕೊಂಡು ಅವ್ರ ಬುದ್ಧಿನ ಉಪಯೋಗಿಸಿ ಅವ್ರಿಗೆ ಎಷ್ಟು ಆಗುತ್ತೋ ಅವರು ಏನು ಮಾಡಬೇಕು, ಈ ಕೆಲಸ ಮಾಡಿದ್ರೆ ಇದೇನಾಗುತ್ತೆ, ಇನ್ನೊಂದು ಮಾಡಿದ್ರೆ ಏನಾಗುತ್ತೆ, ಮತ್ತು ಇನ್ನೊಂದು ಅವ್ರ ಕಲ್ಪನೆನೂ ಚೆನ್ನಾಗಿರುತ್ತೆ, ಆದ್ದರಿಂದ ಅದನ್ನು ಉಪಯೋಗಿಸಿ ಯಾವುದೇ ಕೆಲಸ ಬೇಕಾದರೂ ಮಾಡಬೇಕಾದ್ರೂ ಯೋಚನೆ ಮಾಡ್ತಾರೆ ಅಂತಲೂ ಹೇಳ್ಬೋದು. ಮತ್ತು ಹಾಸ್ಯ, ಅಣುಕು, ವಿನೋದ ಇಂತಹವುಗಳಲ್ಲಿ ಆಸಕ್ತಿ. ನೋಡಿ, ಈ ಮಿಥುನ ನವಾಂಶ ಆಗಿರೋದ್ರಿಂದ ಇದು ಇಂಪಾರ್ಟೆಂಟು. ಬುಧನ ಗುಣಗಳು ಇವು ಹಾಸ್ಯ ಅಣುಕು
ವಿನೋದ ಇಂಥದಕ್ಕೆಲ್ಲ ಕಾರಣ ಬುಧ ಗ್ರಹ ಕಾರಣ ಆಗ್ತಾರೆ. ಆದ್ದರಿಂದ ಇದಕ್ಕೆ ಆಸಕ್ತಿ ಇವರು ತೋರುತ್ತಾರೆ. ನವಾಂಶದ ಗುಣ ಇಲ್ಲಿ ನಿಮಗೆ ಕಾಣಿಸುತ್ತೆ. ಶ್ವೇತವರ್ಣ ಇವರಿಗೆ ತುಂಬ ಪ್ರಿಯ. ಇದು ಶ್ರವಣ ನಕ್ಷತ್ರ ಬಂದುಬಿಟ್ಟು ಚಂದ್ರ ಅಧಿಪತಿ ಆಗ್ತಾನೆ. ಅದರಲ್ಲಿ ಮೂರನೇ ಪಾದದವರಿಗೆ ಶ್ವೇತವರ್ಣ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ. ಇಲ್ಲಿ ಮತ್ತೆ ಅಕ್ಷರ ನಕ್ಷತ್ರ ನಮ್ಮ ಬಂದುಬಿಟ್ಟು ಶೇಯನ್ನ ಅಕ್ಷರದಿಂದ ಇಡ್ಬೋದಾಗಿರುತ್ತೆ. ನೆಕ್ಸ್ಟ್ ನಾಲ್ಕನೇ ಪದ. ನಾಲ್ಕನೇ ಪದ ಬಂದುಬಿಟ್ಟು 20 ಡಿಗ್ರಿಯಿಂದ 23 ಡಿಗ್ರಿ 20 ನಿಮಿಷದವರೆಗೆ ವಿಸ್ತರಣೆ ಇರುತ್ತೆ. ಮಕರ ರಾಶಿ ಕಟಕ ನವಾಂಶ ಇರುತ್ತೆ. ಇಲ್ಲಿ ಶನಿ ಗುಣ ಮತ್ತು ಚಂದ್ರನ ಗುಣ ಎರಡೂ ಕೂಡಿಕೊಂಡು ಇರುತ್ತೆ. ಇವರ ಗುಣಲಕ್ಷಣಗಳು ನೋಡೋಣ. ಸುಂದರ ಸ್ಫುರದ್ರೂಪ ಮತ್ತು ಆಕರ್ಷಕ ಉಳ್ಳ ಮೈಕಟ್ಟು. ಇವ ಬರೇ ಶನಿ ರಾಶಿಯಾಗಿದ್ದರೆ ಸೌಂದರ್ಯ ಇದು ಅನ್ನೋದು ಇಷ್ಟು ಬರ್ತಿರಲಿಲ್ಲ. ಶ್ರವಣ ನಕ್ಷತ್ರ, ಚಂದ್ರನಾಧಿಪತಿ ಮತ್ತು ಕಟಕ ರಾಶಿ ಇದಿಷ್ಟು ಸೇರಿಸಿದ್ರೆ ಇದು ಕಾರಣ ಆಗುತ್ತೆ. ಇದು ಒಂದು ಕಾರಣ. ಕುಟುಂಬದ ಸದಸ್ಯರೊಂದಿಗೆ ಮನೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾರೆ. ಮನೆಯಲ್ಲಿ ಎಲ್ಲರ ಜೊತೆನೋ ಒಂಥರ ನಗ್ನೋತ್ತ ಏನು ಅಂದರೆ ಕಾಲ ಕಳೆಯೋದೊಂದು ಸುಮ್ಮನೆ ಅಲ್ಲ. ಒಂದು ಊಟ ಮಾಡಿದ ಮೇಲೋ, ಒಂದು ಸಂಡೇನೋ, ಒಂದು ಸಾಟರ್ಡೇನೋ ಕುಟುಂಬದ ಸದಸ್ಯರ ಜೊತೆ ಇವರು ಟೈಮ್ನ ಸ್ಪೆಂಡ್ ಮಾಡ್ತಾರೆ ಅಂತ ಹೇಳ್ಬೋದು. ಲೌಕಿಕ ವ್ಯವಹಾರಗಳಲ್ಲಿ ಬುದ್ಧಿವಂತರಲ್ಲ. ಲೌಕಿಕ ಅಂದರೆ ಈ ಜಗತ್ತಲ್ಲಿ ಏನು ನಡೆಯುತ್ತೋ, ಹೊರಗಡೆ ಏನು ನಡೆಯುತ್ತೋ ಅಂಥ ವ್ಯವಹಾರಗಳಲ್ಲಿ ಇವರು ತುಂಬ ಬುದ್ಧಿವಂತರು ಇರೋದಿಲ್ಲ ಅಂತ. ತಾಯಿಯನ್ನು ಪ್ರೀತಿಯಿಂದ ಕಾಣುತ್ತಾರೆ ಹಾಗೂ ಅವರು ಹೇಳಿದ್ದನ್ನು ಶಿರಸ ವಹಿಸುತ್ತಾರೆ. ತಾಯಿ ಅಂದರೆ ತುಂಬ ಇಷ್ಟ ನೋಡಿ. ಶನಿದೇವ್ರಿಗೂ ಇಲ್ಲಿ ಶನಿ ಗುಣ ಬಂತು, ಅದು ಅಷ್ಟೇ ನೋಡಿ ತುಂಬ ಪ್ರೀತಿ ಅನ್ನೋದು. ಮತ್ತು ಚಂದ್ರನ ರಾಶಿ, ಚಂದ್ರ ಅಂದರೆ ತಾಯಿ ತೋರಿಸುತ್ತೆ. ಇದು ಏನು ತೋರಿಸುತ್ತೆ ಅಂದರೆ ಇವೆರಡರದ್ದು ತಾಯಿ ಹೇಳಿರೋದನ್ನ ಚೆನ್ನಾಗಿ ಕೇಳ್ತಾರೆ, ಅವ್ರು ಹೇಳಿದ್ದನ್ನ ತಲೆ ಮೇಲೆ ಇಟ್ಕೊಂಡು ಮಾಡ್ತಾರೆ ಅನ್ನೋ ರೀತಿ ಇರ್ತಾರಲ್ಲ, ಆ ಥರ ಶಿರಸ ವಹಿಸ್ತಾರೆ ಅಂತೇಳ್ಬಿಟ್ಟು ತಪ್ಪದೆ ಚಾಚು ತಪ್ಪದೆ ಮಾಡ್ತಾರೆ ಅನ್ನೋದು. ಅದೇ ತಂದೆಯ ಮಾತಿಗೆ ಸದ್ವಿರುದ್ಧ. ಸದ್ವಿರುದ್ಧ ಅಂದರೆ ಒಂದು ತದ್ವಿರುದ್ಧ ಅನ್ನೋದು ಒಂದು ಅಲ್ಲಿ ತಪ್ಪಾಗಿರ್ಬೋದು. ಅಂದರೆ ಅವರು ಉತ್ತರವಾದರೆ ಇವರು ದಕ್ಷಿಣ ಹಾಕ್ತಾರೆ. ಅಂದರೆ ತಂದೆ ಮಾತಿಗೆ ಇವರು ಅಷ್ಟೊಂದು ಗೌರವ ಕೊಡಲ್ಲ. ತಂದೆ ಏನೋ ಹೇಳ್ತಾರೆ ಅಂದ್ಕೊಳ್ಳಿ, ಇವರೇನೋ ಮಾಡ್ತಾರೆ, ಅವ್ರು ಹೇಳಿದ ಮಾತಿಗೆ ಅಷ್ಟೊಂದು ಗೌರವ ಕೊಡಲ್ಲ. ತಾಯಿ ಹೇಳಿದ್ದನ್ನ ಕೇಳ್ತಾರೆ ಅಂತೇಳ್ಬಿಟ್ಟು ಒಬ್ಬೊಬ್ಬರು ಪಾಪ ತಂದೆ ತಾಯಿ ಇಬ್ಬರು ಗೌರವ ಕೊಡ್ಬೋದು ಈ ಥರ ಇದೆ ಅಂತೇಳ್ಬಿಟ್ಟು ಯಾರೋ ನಾಲ್ಕನೇ ಪದ್ದವರು ಬೇಜಾರು ಮಾಡ್ಕೊಬಿಟ್ರೆ ನೆಗೆಟಿವ್ ಇದ್ದರೆ ನಿಮ್ಗೆ ಅಪ್ಲೈ ಆಗುತ್ತಾ ಇಲ್ಲ ನೋಡ್ಕೊಳ್ಳಿ, ಪಾಸಿಟಿವ್ ಇದ್ದರೂ ಅಪ್ಲೈ ಆಗುತ್ತಾ ಇಲ್ಲ ನೀವು ನೋಡಿಕೊಂಡು ಅನಲೈಸ್ ಮಾಡ್ಕೊಳ್ಳಿ. ಎಲ್ಲ ಇದರಲ್ಲಿ ಇದ್ದಿದ್ದೆಲ್ಲ 100ಕ್ಕೂ 100 ಸತ್ಯ ಅಂತ ನಾನು ಹೇಳಲ್ಲ. ಒಂದು 50% ಒಬ್ಬೊಬ್ಬರಲ್ಲಿ ಒಂದೊಂದು ಗುಣ ಇರುತ್ತೆ, ಕಾಣಿಸ್ಬೋದು ಅಂತ ಹೇಳ್ತೀನಿ. ನಾಲ್ಕನೇ ಪದದವರು ಶೋ ಅನ್ನೋ ಅಕ್ಷರದಿಂದ ಹೆಸರು ಇಡ್ಬೋದಾಗಿರುತ್ತೆ. ನೆಕ್ಸ್ಟ್ ಸ್ಲೈಡ್ ಹೋಗೋಣ. ಇವ್ರಿಗೆ ದುಷ್ಟಫಲದಾಯಕ ಕೊಡೋವಂಥದ್ದು ಯಾವುದು ಮಾಸ ಅದು ನೋಡೋಣ. ಮಾಸ ಬಂದುಬಿಟ್ಟು ವೈಶಾಖ ಮಾಸ, ತಿಥಿ ಬಂದುಬಿಟ್ಟು ದ್ವಾದಶಿ ತಿಥಿ, ವಾರ ಮಂಗಳವಾರ ಆಗ್ಬರಲ್ಲ, ನಕ್ಷತ್ರ ರೋಹಿಣಿ ನಕ್ಷತ್ರ ಆಗ್ಬರಲ್ಲ, ಯೋಗ ಗಂಡಯೋಗ ಆಗ್ಬರಲ್ಲ, ಕರಣ ಶಕುನೀಕರಣ ಒಳ್ಳೆಯದಲ್ಲ. ಇಷ್ಟೂ ನೀವು ಅವ್ರವ್ರ ನಕ್ಷತ್ರದವರು ಘಾತಕ ಅಂದರೆ ಒಳ್ಳೆಯದು ಮಾಡೋ ಅಂಥದ್ದು ಅಲ್ಲ, ದುಷ್ಟಫಲ ಕೊಡೋ ಅಂಥವು ಇಂಥ ದಿವಸ ನೀವು ಮಾಡಬಾರ್ದು ಅನ್ನೋದು ನಾನು ಹೇಳ್ತೀನಿ, ನೀವು ನೋಟಿಫೈ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಯಾವ್ಯಾವ ನಕ್ಷತ್ರ ಒಳ್ಳೆಯದು ಇವ್ರಿಗೆ ಅಂತ ನೋಡೋಣ. 15 ನಕ್ಷತ್ರದಲ್ಲಿ ಎಷ್ಟು ಶುಭ ನಕ್ಷತ್ರಗಳು ಇವ್ರಿಗೆ ಆಗ್ಬರುತ್ತೋ, ನಿಮ್ಮ ನೆಕ್ಸ್ಟ್ ಮುಹೂರ್ತ ನಾನು ಸ್ಟಾರ್ಟಿಂಗು ಹೇಳಿದೆ, ಮುಹೂರ್ತಗಳು ಕೊಡ್ತೀನಿ ಯಾವ್ಯಾವ ಹೇಗೆಗಿಡೋದು ನೀವೇ ನೋಡಿಕೊಂಡು ಕಲೀರಂತೆ. ನಿಮ್ಮ ಮನೆಯಲ್ಲಿ ಏನಾದರೂ ಸಣ್ಣ ಪುಟ್ಟ ನಾಮಕರಣ ಆಗಲಿ, ಒಂದು ಗೃಹಪ್ರವೇಶ ಆಗಲಿ, ಒಂದು ವೆಹಿಕಲ್ ತೊಗೊಂತೀರಾ, ಒಂದು ಸ್ಕೂಲ್ಗೆ ಅಡ್ಮಿಷನ್ ಮಾಡ್ತೀರಾ, ಏನೋ ಒಳ್ಳೆ ದಿವಸ ಏನಾದರೂ ಮಾಡಬೇಕು ಅನ್ನೋದಿರುತ್ತೆ, ಅಂಥ ದಿವಸ ನೀವು ನೋಡಿಕೊಂಡು ಮಾಡ್ಕೋಬೋದು. ಇದನ್ನು ಸಣ್ಣದಾಗಾದ್ರೂ ನೀವು ನೋಟಿಫೈ ಮಾಡ್ಕೊಳ್ಳಿ ನಿಮ್ಮ ನಕ್ಷತ್ರಕ್ಕೆ ಅಂತ ನೋಡೋಣ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸಂಪತ್ತಾರೆ ಕುಜನ ನಕ್ಷತ್ರಗಳು, ಮೃಗಶಿರ ಚಿತ್ತ ಧನಿಷ್ಠ, ಕ್ಷೇಮತಾರೆ ಗುರುವಿನ ನಕ್ಷತ್ರಗಳು, ಪುನರ್ವಸು ವಿಶಾಖ ಪೂರ್ವಭಾದ್ರ, ಸಾಧನ ತಾರೆ ಬುಧನ ನಕ್ಷತ್ರಗಳು, ಆಶ್ಲೇಷ ಜ್ಯೇಷ್ಠ ರೇವತಿ, ಮಿತ್ರ ತಾರೆ ಶುಕ್ರನ ನಕ್ಷತ್ರಗಳು, ಭರಣಿ ಪುಬ್ಬ ಪೂರ್ವಾಷಾಢ, ಪರಮ ಮಿತ್ರ ತಾರೆ ರವಿಯ ನಕ್ಷತ್ರಗಳು, ಕೃತಿಕಾ ಉತ್ತರ ಉತ್ತರಾಷಾಢ. ಈ ನಕ್ಷತ್ರಗಳ ದಿವಸ ನೀವು ಏನಾದರೂ ಶುಭ ಕಾರ್ಯಗಳನ್ನ ಮಾಡ್ಬೋದು ಅಂತ ಹೇಳ್ತೀನಿ. ಇದಿಷ್ಟನ್ನ ನೋಟಿಫೈ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ನೋಡಿ, ಜನ್ಮ ತಾರೆ ಚಂದ್ರನ ನಕ್ಷತ್ರಗಳು, ರೋಹಿಣಿ ಹಸ್ತ ಶ್ರವಣ ಆಗುತ್ತೆ, ವಿಪತ್ತಾರೆ ರಾಹುವಿನ ನಕ್ಷತ್ರಗಳು, ಆರಿದ್ರ ಸ್ವಾತಿ ಶತಭಿಷ ಆಗುತ್ತೆ, ಪ್ರತ್ಯಕ್ತಾರೆ ಶನಿಯ ನಕ್ಷತ್ರಗಳು, ಪುಷ್ಯ ಅನುರಾಧ ಉತ್ತರಭದ್ರ ಆಗುತ್ತೆ, ವದತಾರೆ ಕೇತುವಿನ ನಕ್ಷತ್ರಗಳು, ಅಶ್ವಿನಿ ಮಕ ಮೂಲ ಆಗುತ್ತೆ. ಈ ಮೇಲ್ಕಂಡ ನಕ್ಷತ್ರಗಳ ದಿವಸ ಏನು ಎಲ್ಲ ಒಳ್ಳೇದು ಮಾಡೋದಿಲ್ಲ. ದಿನನಿತ್ಯ ನೀವು ಯಾವುದೋ ಒಂದು ಸಣ್ಣ ಸಣ್ಣ ಕೆಲಸ ಮಾಡ್ತೀರಾ, ಅವಕ್ಕೆ ನೋಡೋಕ್ಕಾಗಲ್ಲ, ಅಂಥದಕ್ಕೆ ನೋಡಬೇಡಿ. ಆದರೆ ತುಂಬ ಶುಭ ಕಾರ್ಯ ದೊಡ್ಡ ಕಾರ್ಯಗಳು ಮಾಡ್ತಿರ್ಬೇಕಾದ್ರೆ ಆವಾಗ ನೀವು ಇಂಥದನ್ನು ಅಬ್ಸರ್ವ್ ಮಾಡ್ಕೊಳ್ಳಿ, ಈ ನಕ್ಷತ್ರಗಳನ್ನ ಉಪಯೋಗಿಸ್ಬೇಡಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಶ್ರವಣ ನಕ್ಷತ್ರ ಗಾಯತ್ರಿ ಮಂತ್ರ. ಓಂ ಮಹಾಶ್ರೇಷ್ಠಾಯ ವಿದ್ಮಹೆ ಪುಣ್ಯಶ್ಲೋಹಾಯ ಧೀಮಕಿ
ಅನ್ನೋ ಶ್ರವಣ ಪ್ರಚೋದಯ ಅಂತ ಹೇಳ್ಬಿಟ್ಟು ಇದನ್ನು ಒಂದರಿಂದ 108 ಸತಿ ನಾನು ಹೇಳ್ತೀನಿ. 108 ಸತಿಯಲ್ಲಿ 12 24 36 48 60 72 84 ಈ ಸತಿ ಆ ಥರ ಅಲ್ಲ, ಆ ಥರ ಬಂದಾಗ 60ಕ್ಕಿಂತ ಜಾಸ್ತಿ ಹೋದಾಗ 108 ಹೇಳ್ಕೊತೀರಾ, ಅಟ್ಲೀಸ್ಟ್ 48 ಹೇಳ್ಕೊತೀರಾ, 3 ಸತಿ ಹೇಳ್ಕೊತೀರಾ, ಅದು ನಿಮಗೆ ಬಿಟ್ಟಿದ್ದ ವಿಷಯ. ಬೀಜ ಮಂತ್ರ ಓಂ ವಿಷ್ಣುವೇ ನಮಃ. ಏನಪ್ಪ ಇದು ಪ್ರತಿಯೊಂದು ಇದರಲ್ಲೂ 108 ಸತಿ ಅಂತ ಹೇಳ್ತಾರೆ ಅಂತೇಳ್ಬಿಟ್ಟು ಅವ್ರವ್ರ ನಕ್ಷತ್ರದ್ದು ನೋಡಿಕೊಂಡಾಗ ಇನ್ನೂ ನಕ್ಷತ್ರದ್ದು ನೋಡ್ಕೊಂಡಿರಲ್ಲ, ಅವ್ರವ್ರ ನಕ್ಷತ್ರದಕ್ಕೆ ನಾನು ಪ್ರತಿ ಸತಿನೂ ಕೊಡಲೇಬೇಕಾಗುತ್ತೆ ಈ ರೀತಿ. ಅದರಿಂದ ಬೇಜಾರು ಮಾಡ್ಕೊಳ್ಳದೆ ನೀವು ನೋಡ್ಕೊಳ್ಳಿ ಅಂತ ಹೇಳ್ತೀನಿ. 108 ಸತಿ ಹೇಳ್ಕೋಬೋದು, ಕನಿಷ್ಠ ಪಕ್ಷ 3 ಸತಿನೋ 12 ಸತಿನೋ ನೀವು ಹೇಳ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನಿಷ್ಟು ಶ್ರವಣ ನಕ್ಷತ್ರ ಶಾಂತಿ ಮಂತ್ರ. ಈ ನಕ್ಷತ್ರದ ದಿಶ ಏನಾದರೂ ದೋಷ ಇದ್ದರೆ, ಏನಾದರೂ ಗ್ರಹಣದ್ದು ಇಂಥ ದಿವಸ ಹುಟ್ಟಿದ್ರೆ, ಮತ್ತು ಇನ್ಯಾವುದಾದ್ರೂ ನಕ್ಷತ್ರ ದೋಷ ವಿಷಗಳಿಗೆ ಅಂಥ ಟೈಮಲ್ಲಿ ಹುಟ್ಟಿದರೆ, ಆವಾಗ ಮಕ್ಕಳೇನಾದರೂ ನಿಮ್ಮ ನಿಮ್ಮ ಮಕ್ಕಳು ಹುಟ್ಟಿದರೆ ಈ ಶ್ಲೋಕ ಹೇಳ್ಕೊಳ್ಳಿ. ಇವಾಗಲೂ ನಿಮ್ಮ ಮನೇಲಿ ಚಿಕ್ಕ ಮಕ್ಕಳಿದ್ದಾರೆ ಅಂದರೆ ಈ ಶ್ಲೋಕ ಹೇಳ್ಕೊಂಡು ದಾನ ಮಾಡ್ಬೋದು ಅಂತಲೂ ಹೇಳ್ತೀನಿ. ಅಕ್ಕಿ ಬೆಲ್ಲ ಮತ್ತು ಎಳ್ಳನ್ನು ತಾಂಬೂಲ ದಶನೆ ಹೊಂದಿಗೆ, ನಿಮಗಿಷ್ಟವಾದ ದಶನೆ ಹೊಂದಿಗೆ ಕೊಡ್ಬೋದು. ಬೇಕಾದರೆ ವಸ್ತ್ರಗಳನ್ನೂ ಕೊಡೋರು ಕೊಟ್ಕೋಬೋದು, ನಾನು ಯಾವುದನ್ನು ಫೋರ್ಸ್ ಮಾಡಲ್ಲ, ನಿಮಗಿಷ್ಟ ಬಂದಷ್ಟು ನೀವು ಮಾಡಿ ಅಂತ ಹೇಳ್ತೀನಿ. ಈ ಶ್ಲೋಕ ಹೇಗಿದೆ ನೋಡೋಣ. ಇದಂ ವಿಷ್ಣುರ್ ವಿಶ್ಚಕ್ರಯೇ ತ್ರೇಧಾನಿದೇ ಪದಂ ಸಮೂಢಮಸ್ಯ ಪಾಗಂ ಸುರೇಸ್ವಾಹ ಅಂತೇಳ್ಬಿಟ್ಟು ಈ ರೀತಿ ಇದೆ. ಇದನ್ನು 108 ಸತಿ ಹೇಳ್ಕೊಂಡು ಅದು ಶಾಂತಿ ಮಂತ್ರ ಮಾಡ್ಕೊಳ್ಳೇಬೇಕು, ಹೇಳ್ಕೊಂಡ್ಬಿಟ್ಟು ಕೊಡಿ ಅಂತ ಹೇಳ್ತಾ ನಾನು ಈ ಇದ್ರದ್ದು ಮುಗಿಸ್ತಾ ಇದ್ದೀನಿ ಶ್ರವಣ ನಕ್ಷತ್ರದ್ದು. ನೆಕ್ಸ್ಟ್ ಏನಾದರೂ ನನ್ನ ಬಗ್ಗೆ ನೋಡಬೇಕು, ಭೇಟಿ ಆಗಬೇಕು, ನಿಮ್ಮ ಜಾತಕಗಳು ವಿಶದವಾಗಿ ಕೇಳಬೇಕು ಡೀಟೇಲಾಗಿ ಅಂದರೆ ನನ್ನ ಫೋನ್ ನಂಬರ್ಸ್ ಕೊಟ್ಟಿದ್ದೀನಿ, ಇಮೇಲ್ ಐ ಡಿ ಕೊಟ್ಟಿದ್ದೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ ಅಂತ ಹೇಳ್ತೀನಿ.